ಒಂದು ಕಡೆ ನಡೀತಾ ಇರುವಂತಹ ಚಿತ್ರೀಕರಣ ಈ ಕಡೆ ಚಿತ್ರೀಕರಣ ಆದ್ಮೇಲೆ ಡಬ್ಬಕ್ಕೆ ಹೋಗ್ಬೇಕಲ್ಲ ಕ್ಯಾನ್ ಒಳಗೆ ಎಲ್ಲ ಇಲ್ವಲ್ಲ ಒಳಗಡೆ ಏನಾಯ್ತು ನೋಡಬೇಕಲ್ಲ ರವೀಗ್ರ ಸೇರಿಕೊಂಡಿದ್ದಂತಹ ರಾಗಿಣಿಯವರು ಮೊದಲ ದಿನ ಕ್ವಾರಂಟೈನ್ ಸೆಂಟರ್ ನಲ್ಲಿ ಕಳೆದಿದ್ದಾರೆ ಒಂದು ಫ್ಯಾನ್ ಬಿಟ್ರೆ ಇಲ್ಲವಂತೆ ಇನ್ನೇನು ಇರಲ್ಲ ಏನು ಯಾಸಿ ಸಿ ಮಾಡಲ್ಲ ನಿದ್ದೆ ಇರಲಿಲ್ಲವಂತೆ ಸ್ವಲ್ಪ ಹೊಸ ಜಾಗ ಅಲ್ವಾ ಎಲ್ಲೋ ಮೋಟ್ಲಲ್ಲಿ ಮಲಿಕಾಟ್ರೆ ಕೆಲಸ ನಿದ್ದೆ ಬರಲ್ಲ ಹೊಸ ಜಾಗ ಬಂದಿರಲ್ಲ ಜಮಾನ ಮೇಲೆ ಕುಳಿತುಕೊಂಡು ಬಹಳ ಹೊತ್ತು ಬೇಜಾರು ಮಾಡಿಕೊಂಡು ಇದ್ರಂತೆ ಅವಾಗ ಏನೋ ಕಣ್ಣೀರು ಹಾಕಿದ್ರು ಅಂತ ವರದಿ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲಪ್ಪ ಅವ್ರು ಹಾಕಿರ್ಬೋದೇನೋ ಆದರೆ ಅವ್ರು ಏನೊಂದು ಕಾದಂಬರಿ ತಂದಿದ್ರಂತೆ ಇಂಗ್ಲೀಷ್ ಅಲ್ಲಿ ಅದನ್ನು ಕೂತಿದ್ರಂತೆ ಬೆಳಗಿನ ಜಾವ ಆಟೋಮೆಟಿಕಾಗಿ ನಿದ್ದೆ ಬಂದ್ಬಿಟ್ಟಿದೆ ಮಲ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಸರಿಯಾಗಿ ನಿದ್ದೆ ಇಲ್ದ ಕಾರಣ ಇವತ್ತು ಸ್ವಲ್ಪ ಬೆನ್ನೋವು ಲೋ ಶುಗರ್ ಆಯ್ತದೆ ಜೈಲಲ್ಲೇ ಡಾಕ್ಟರ್ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾರನ್ನು ಮಾತಾಡಿಸಿಲ್ಲ ಜೈಲ್ದು ಮೆನು ಇರುತ್ತಲ್ಲ ಜೈಲಲ್ಲಿ ಏನೇನು ಕೊಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂತಲ್ಲ ಅದರ ಪ್ರಕಾರದಲ್ಲಿ ಅವ್ರಿಗೆ ಬೆಳಿಗ್ಗೆ ಚಿತ್ರಾನ್ನ ಮಧ್ಯಾಹ್ನ ಚಪಾತಿ ಕೊಟ್ಟಿದಾರಂತೆ ಓಕೆ ನಾಳೆ ಅವ್ರದ್ದು ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಹಾಗಾಗಿ ಅವ್ರ ತಾಯಿ ಬಂದಿದ್ರಂತೆ ದಟ್ಸ್ ಎ ಸೀನ್ ವಿಚ್ ನೋ ಮದರ್ ಶುಡ್ ಸೀನ್ ಯಾವುದೇ ತಾಯಿಗೆ ಆ ಪರಿಸ್ಥಿತಿ ಇರಬಾರ್ದು ಅದು ಯಾರ ಮಕ್ಕಳಾದರೂ ಹಾಕ್ಕೊಳ್ಳಿ ನನಗಷ್ಟೇ ಎಲ್ಲ ಒಂದೇ ಆದ್ರೆ ಅವ್ರು ಹೇಳ್ತಾರೆ ಅವ್ರ ತಾಯಿ ನನ್ನ ಮಗಳು ಹೆಣ್ಣು ಸಿಂಹ ಇದ್ದಂತೆ ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಅಂತ ಹೇಳ್ತಾರೆ ಕೋವಿಡ್ ಕಾರಣದಿಂದ ರಾಗಿಣಿ ಭೇಟಿ ಸಾಧ್ಯವಾಗದೆ ಅವರು ವಾಪಸ್ लगता फिर वो चाहे इनकम टैक्स हो ईडी हो आपका पुलिस हो हमारा किसी से कोई कनेक्शन नहीं है हम बिल्कुल क्लीन है घर से, से कोई चीज नहीं मिली है पर वो लड़ेगी वो शेरनी की तरह आएगी और वो लड़ेगी हर किसी के साथ में हम डरने वाले नहीं है किसी से भी नहीं डरने वाले और तो और यार यार सर और हेल्त इंडस्ट्रियल आगली मतबर आगली यार सहायक बरसल सहाय सा ಇವಾಗ ಬಾಲಿವುಡ್ನವರು ಹಾಲಿವುಡ್ ಬಾಲಿವುಡ್ನವರು ನಮ್ಮ ಇಡೀ ಇಂಡಸ್ಟ್ರಿ ಹಾಳು ಮಾಡಿಬಿಡ್ತಿದ್ದೇ ಮಾಡಬಾರ್ದ ನಶೆ ಹಾಕೊಂಡು ಓಡಾಡ್ತಿರೋ ಗಿರಾಕಿಗಳಿಗೆ ದೇಶಕ್ಕೆಲ್ಲ ಪಟಾ ಹೇಳವ್ರಿಗೆ ಯಾರೀ ಅದು ರಾಜ್ಯಸಭಾ ಭಾಷಣ ಬೇರೆ ರಾಜ್ಯಗಳಲ್ಲಿ ಗಾಂಜಾ ರಾಜ್ಯ ಅಂತ ಫಿಲಮ್ ಮಾಡಿದಾಗ ಅದನ್ನ ರಿಲೀಸ್ ಮಾಡಕ್ ಬಿಡ್ಲಿಲ್ಲ ಅಂತ ಗಲಾಟೆ ಮಾಡಿದಕ್ಕೆ ಯಾವಾಗ ಸರಿಗಿತ್ತ ಸ್ವಾತಂತ್ರ್ಯ ಹಕ್ಕು ನಮಗೂ ಸ್ವಾತಂತ್ರ್ಯ ಇದೆ ಹಕ್ಕು ನಿಮ್ಮ ಒಬ್ಬರಿಗೆನಾತಂತ್ರ ಹಂಗಾರೆ ಊರಿಗೆಲ್ಲ ಹೇಳ್ಕೊಂಡು ಓಡಾಡ್ತಿರ್ತೀರಿ ರಿಪೋರ್ಟ್ ಮಾಡಬಾರ್ದ ತಪ್ಪಿದ್ರೆ ತಪ್ಪಪ್ಪ ಸರಿ ಇದ್ರೆ ಸರಿ ನಾವ್ ಹೇಳಿದೀವ ನೀವೆಲ್ಲ ಅಪರಾಧಿಗಳು ಆಲ್ರೆಡಿ ಕನ್ವಿಕ್ಟೆಡ್ ವೈರತ್ ಕಡೆ ಒಳಕು ಮತ್ತೆ ಮಾಡಬೇಡಿ ಅಂತಂದ್ರೆ ಸಪೋರ್ಟ್ ಯಾರು ಯಾವನ್ ಸಪೋರ್ಟ್ ಮಾಡಕ್ಕಾಗತ್ತೆ ಇದನ್ನ ಯಶಸ್ಸಿನ ಹಿಂದೆ ಬರುವಂತವ್ರು ಸಾವಿರ ಜನ ಇರ್ತಾರೆ ವೈಫಲ್ಯದ ಹಿಂದೆ ಅಲ್ಲ ಇದ್ರ ಯಾವನ್ ಸಪೋರ್ಟ್ ಮಾಡಕ್ ಬರ್ತಾನೆ ಹೆಂಗಾಗತ್ತೆ ಸಪೋರ್ಟ್ ಮಾಡಕ್ ಯಾರು ಬಂದ್ರೆ ಎಕ್ಸ್ಪೆಕ್ಟ್ ಮಾಡೋ ಕಷ್ಟ ಮತ್ತೆ ಕಷ್ಟ ನಟಿ ರಾಗಿಣಿ ಜೊತೆ ಸಂಪರ್ಕ ಹೊಂದಿದ್ದ ಹುಬ್ಬಳ್ಳಿಯ ಕಾಂಗ್ರೆಸ್ ಮುಖಂಡ ಗಿರೀಶ್ ಗದಿಗೆಪ್ಪ ಗೌಡ್ರ ವಿಚಾರಣೆಯನ್ನ ಸಿ ಪಿ ನಾಲ್ಕು ದಿನದಿಂದ ನೋಡಿದೆ ನಾನು ಅದನ್ನ ಹೇಳಿದ್ದು ಈ ಕಾಂಗ್ರೆಸ್ ಮುಖಂಡ ಅಂತಾರಪ್ಪ ಇವ್ರನ್ನ ನಾನು ಇಷ್ಟೊಂದು ಪಾಲಿಟಿಕ್ಸ್ ಕವರ್ ಮಾಡಿದ್ದೀನಿ ಇಷ್ಟೊಂದು ಕತೆ ಹೇಳ್ತೀನಿ ರಾಜಕಾರಣದ್ದು ನನಗೇ ಗೊತ್ತಿರಲಿಲ್ಲ ರೀ ಈ ಪಾರ್ಟಿ ಯಾರು ಅಂತ ಹೌದಾ ಸರ್ ನನಗೇನು ಗೊತ್ತಿರಲಿಲ್ಲ ನಂಗೆ ಈಗಲೇ ಗೊತ್ತಾಗಿದ್ದೀವಿ ಯಾರು ಅಂತ ಸಿಪಿ ಪೊಲೀಸರು ಹುಬ್ಬಳ್ಳಿಗೆ ಹೋಗಿ ತನಿಖೆ ಮಾಡ್ತಾರಂತೆ ಅವ್ರಿಗೆನೋ ಗೋವಾಲ್ ಕ್ಯಾಸಿನೋ ಎಲ್ಲ ಇದೆಯಂತೆ ಎಲ್ಲ ರೆಸಾರ್ಟು ಎಲ್ಲ ಮಾಡಿದ್ರಂತೆ ಫಾರ್ಮ್ ಗೀರಮ್ ಎಲ್ಲ ಹೌಸ್ ಎಲ್ಲ ಮಾಡ್ಕೊಂಡು ಅಲ್ಲಿಗೆ ಮೇಡಮ್ ಹೋಗ್ತಿದ್ರಂತೆ ರಾಗಿಣಿ ಕಾಣಿಸ್ಕೊತಿದ್ರಂತೆ ಆಮೇಲೆ ಭಾಳ ಅಲ್ಪ ನೂರಾರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಅವರು ಹಂಗಾಗಿ ಅದನ್ನೂ ಎಲ್ಲ ಚೆಕ್ ಮಾಡ್ತಿದ್ದಾರಂತೆ ಪೊಲೀಸ್ನವರು ಮಾಡ್ರಪ್ಪ ಏನಾದರೂ ಸಿ ಸಿ ಪಿನವರು ಇದು ಒಂದು ವಿಚಾರದಲ್ಲಾದರೂ ಚೂರು ಐಡಿಯಾ ಆಗಲಿಲ್ಲ ಜನರಿಗೂ ಹೇಳ್ಕೊಡ್ರಿ ಏನಂತ ಸರ್ ಅದೇ ಬೇಗ ಬೇಗ ಹೆಂಗೆ ಸಿಕ್ಕಾಪಟ್ಟೆ ಮಾಡೋದು ರಾಜ್ಯದಲ್ಲಿ ಕೊರೋನಾ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ ದಿನನಿತ್ಯದ ಪ್ರಕರಣಗಳಿಗೆ ಹೋಲಿಸಿದರೆ ಇವತ್ತು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ ಎಂದು ರಾಜ್ಯದಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ತಾರು ಕೇಸ್ಗಳು ವರದಿಯಾಗಿದೆ ಒಟ್ಟು ಪ್ರಕರಣಗಳ ಸಂಖ್ಯೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೈದಾಗಿದೆ ಇಂದು ತೊಂಬತ್ತ ಏಳು ಮಂದಿ ಕೊರೋನಾದಿಂದಾಗಿ ಮೃತರಾಗಿದ್ದಾರೆ ಒಟ್ಟು ಕೊರೋನಾದಿಂದ ಸಾವನ್ನಪ್ಪಿರುವ ಸಂಖ್ಯೆ ಎರಡು ಸಾವಿರದ ನಾನೂರ ಎಂಬತ್ತೊಂದಾಗಿದೆ ಇಂದು ಎರಡು ಸಾವಿರದ ನಾನೂರ ಆರು ಮಂದಿ ಡಿಸ್ಚಾರ್ಜ್ ಸಹ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮೂರು ಸಾವಿರದ ಎಂಬತ್ನಾಲ್ಕು ಕೇಸಸ್ ಬಂದಿದೆ ನಲವತ್ತೊಂದು ಮಂದಿ ಮರಣ ಹೊಂದಿದ್ದಾರೆ ದಾವಣಗೆರೆಯಲ್ಲಿ ನಾನೂರ ಐದು ಶಿವಮೊಗ್ಗದಲ್ಲಿ ಮುನ್ನೂರ ಅರವತ್ತೆಂಟು ಮೈಸೂರು ಮೈಸೂರಿನಲ್ಲಿ ಮುನ್ನೂರ ಹನ್ನೆರಡು ಹಾಸನದಲ್ಲಿ ಇನ್ನೂರ ತೊಂಬತ್ತೊಂದು ಚಿಕ್ಕಮಗಳೂರಿನಲ್ಲಿ ಇನ್ನೂರ ಅರವತ್ತೆರಡು ಪ್ರಕರಣಗಳು ವರದಿಯಾಗಿವೆ ಬೈರತಿ ಬೆನ್ನಲ್ಲೇ ಸಚಿವ ಗೋಪಾಲ ಗೋಪಾಲಯಾಗೂ ಕೂಡ ಕೊರೋನಾ ಬಂದಿದೆ ಇವತ್ತಿನ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ರಾಜ್ಯ ಸರ್ಕಾರ ನಿನ್ನೆ ರಾತ್ರಿ ಮಾಯಾದಂಡವನ್ನು ಏನೋ ಮಾಡಿ ನೀರು ಚುಮಕ್ಸ್ಬಿಟ್ಟಿದೆ ಅಂತ ಅನ್ಕೋಬೇಡಿ ಯಾರು ಟೆಸ್ಟ್ ಕಮ್ಮಿ ಆಗಿರ್ಬೋದು ಐದರ್ ಟೆಸ್ಟ್ ಕಡಿಮೆ ಆಗಿದೆ ಆರು ಟೆಸ್ಟ್ ಗಳು ರಿಪೋರ್ಟ್ ಆಗಿಲ್ಲ ಇವರು ಸ್ಟ್ರೈಕ್ ಗಲಾಟೆನಲ್ಲಿ ಅಂದ್ರೆ ಕ್ರೋಢೀಕರಣ ಏನಿದೆ ಅಂಕಿ ಸಂಖ್ಯೆಗಳ ಕ್ರೋಢೀಕರಣ ಸರಿಯಾಗಿ ಆಗಿರ್ಲಿಕ್ಕಿಲ್ಲ ಇದ್ರೆ ಹಂಗೆ ಇಳಿಯಕ್ ಸಾಧ್ಯ ಇಲ್ಲ ಇವತ್ತಿರೋ ಕರ್ನಾಟಕದ ಪರಿಸ್ಥಿತಿನಲ್ಲಿ ವಾಪಸ್ ಬಂದಾಗ ವಾಪಸ್ ಬರುತ್ತೆ ಎಲ್ಲೂ ಹೋಗಲ್ಲ ಸರ್ಕಾರ ತರ ನೀವು ಕಂಟ್ರೋಲ್ ಮಾಡ್ಕಂಡು ಹೆಂಗಿದ್ರು ವಿಷ ತಾನೇ ಕೊಡ್ತಿರೋದು ಜನಕ್ಕೆ ಸ್ಲೋ ಪಾಯ್ಸನ್ ಸ್ಲೋ ಪಾಯ್ಸನ್ ತರ ಮಾಡಿ ಒಂಥರ ರೆಡಿ ಮಾಡಣ ಜನನ ಅಂತಿದ್ರೆ ನಮ್ಗೆ ಗೊತ್ತಿಲ್ಲ ದೇಶದ ಪ್ರಮುಖ ನಗರಗಳ ಪೈಕಿ ಕರೋನಾ ಸಿಟಿ ನಗರ ಯಾವುದು ಅಂತ ಯಾರನ್ನಾರು ಕೇಳಿದ್ರೆ ನೀವು ಬೆಂಗಳೂರು ಪುಣೆ ಆದ್ಮೇಲೆ ನಾಲ್ಕು ತಿಂಗಳಿಂದ ಏನಿತ್ತು ನಮ್ಮ ಪರಿಸ್ಥಿತಿ ಶಬಾಸ್ ಕರ್ನಾಟಕ ಅಂತಿದ್ರು ಇವತ್ತೇನಾಗಿದೆ ಪರಿಸ್ಥಿತಿ ಇದು ಆ ಬಂದ್ರು ಮೈಕ್ ಮುಂದೆ ಟಿವಿಗೆ ಅವರೆಲ್ಲ ಗುಂಡಿ ಹಾಕೊಂಡ್ ಟಕಟಕ ಪೌಡರ್ ಹಾಕ ಬಂದ್ಬಿಟ್ರು ಟಿವಿ ಮುಂದಕ್ಕೆ ಹೇಳಿದ್ದಾರೆ ಹೇಳಿದಾರೆ ಯಶಸ್ವಿಯಾಗಿ ನಿಭಾವಣೆ ಮಾಡಿದ್ದೇವೆ ಅನ್ಕೊಂಡ್ ಬಂದ್ರು ಈಗೆಲ್ಲಪ್ಪ ಎಲ್ಲಪ್ಪ ಮೊಕ್ಕಗಳು ಎಲ್ಲಿ ಆ ಮೊಕ್ಕಗಳು ಒಂದು ಮಖಕ್ಕೂ ತಾಕತ್ತು ಧೈರ್ಯ ಇಲ್ಲ ಬಂದು ಮಾತಾಡೋಕ್ಕೆ ಒಬ್ಬರೂ ಮಾತಾಡ್ತಿಲ್ಲ ಶ್ರೀಲಂಟಾಗಿ ಮಲಕ್ಕಂಬಿಟ್ಟಿದ್ದಾರೆ ಭದ್ರವಾಗಿ ಬೆಂಗಳೂರದ್ದು ಏನಾಗಿದೆ ಪುಣೆ ಎಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸಕ್ರಿಯ ಕೇಸ್ಗಳ ಪ್ರಕಾರದಲ್ಲಿ ನಾನು ಹೇಳ್ತಿರೋದು ಇದ್ರೆ ನಮ್ಮ ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರ ಆಗಿದೆ ಮುಂಬೈ ಮೂವತ್ತೊಂದು ಸಾವಿರ ಒಂದು ಕಾಲದಲ್ಲಿ ಮುಂಬೈಯನ್ನು ನಾವು ಯಾರಾದರೂ ಪುಕ್ಕಲ್ರಾಗೋಗಿದ್ವಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಅವರೇ ಕಂಟ್ರೋಲ್ ಹಿಡ್ಕೊಂಡ್ರು ಚೆನ್ನೈ ಇಲ್ಲ ಚೆನ್ನೈ ಕಂಟ್ರೋಲ್ ದೆಹಲಿ ಇಂಪಾಸಿಬಲ್ ಪ್ರಪಂಚದ ಗಮನ ಎಲ್ಲ ಸೆಣದ್ ಬಿಟ್ಟಿದೆ ಕಲ್ಕಟ್ಟ ಆಳಾಡಿತ ಏನಾದ್ರು ಆಗಕ್ಕೆ ಸಾಧ್ಯವೇ ಅನ್ಕೊಂಡ್ರು ಆರು ಸಾವಿರ ಚಿಲ್ಲರೆ ಆರು ಸಾವಿರ ಚಿಲ್ಲರೆ ಅಹಮದಾಬಾದ್ ಮೂರು ಸಾವಿರ ಚಿಲ್ಲರೆ ಇವೆಲ್ಲ ಸಿಟಿಗಳು ಡೇಂಜರ್ ಝೋನ್ ನಲ್ಲಿ ಇದ್ದಂತ ಸಿಟಿಗಳು ಆ ಕಾಲದಿಂದ ಏಪ್ರಿಲ್ ಇಂದ ಈಗ ಸುಧಾರಿಸಿದ್ದಾರೆ ಆದ್ರೆ ನಾವು ತಗಲಾಕಂಡಿದ್ದೀವಿ ಕಾರಣ ಯಾರಿಗೂ ಗೊತ್ತಿಲ್ಲ ಯೂನಿಯನ್ ಮಿನಿಸ್ಟರ್ ಕೇಂದ್ರ ಮಂತ್ರಿ ಹೇಳ್ತಾರೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ ನಾವು ರಾಜ್ಯಗಳು ತೀವ್ರಗತಿಯಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಒಬ್ರಿಗೆ ಬಂದ್ರೆ ಇನ್ಯಾರಿಗೆ ಬಂತು ಇನ್ಯಾರಿಗೆ ಬಂತು ಅಂತ ಹಾಗಂದ್ರೆ ಏನು ಹಂಗಂದ್ರೆ ಕರ್ನಾಟಕದಲ್ಲಿ ಯಾವ ಕಾಂಟ್ಯಾಕ್ಟು ಇಲ್ಲ ಟ್ರೇಸು ಇಲ್ಲ ಯಾಕೆ ಅಂದ್ರೆ ಜನರತ್ರ ಕಾಂಟ್ಯಾಕ್ಟ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ರಾಜ್ಯ ಸರ್ಕಾರದ ಅತ್ಯಂತ ದೊಡ್ಡ ದ್ರೋಹ ಅನ್ನೋದು ಯಾವ್ದಾದ್ರು ಇದ್ರೆ ನಾನು ಹೇಳ್ತೀನಿ ಕರೋನಾ ಬಂದಿದ್ದಲ್ಲ ಹಬ್ಬತಿರೋದು ಅಲ್ಲ ಅದರ ವಿಚಾರದಲ್ಲಿ ತಳೆದಿರುವ ಮೌನ ಮತ್ತು ನಮಗೇನೂ ಸಂಬಂಧವಿಲ್ಲವಂತಿರುವ ವರ್ತನೆ ಮಾಡುತ್ತಿರುವ ಉಡಾಫೆ ಇದು ಅತ್ಯಂತ ದೊಡ್ಡ ದ್ರೋಹ ಇದು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ನಡೆದಿರೋದು ಈ ರಣತಾಂಡು ಮಾಡ್ತಿರೋ ಮಧ್ಯದಲ್ಲಿ ಅವರೇನೋ ಸ್ಟ್ರೈಕು ಮಾಡಿದ್ದಾರೆ ಇವತ್ತು ವೈದ್ಯರು ಮೀಟಿಂಗ್ ಮಾಡಿದಾರಂತೆ ಸಾಲು ಮಾಡ್ಕೋತಾರಂತೆ ಅವ್ರೇನು ಶುಕ್ರವಾರ ಹೇಳ್ತಾರಂತೆ ಆಗ್ ನೋಡೋಣ ಅದೇನಾಗತ್ತೆ ಅಂತ ಅವಾಗ ನೋಡೋಣ ಅಧಿಕೃತವಾಗಿ ಮುಹೂರ್ತ ಮಾಡ್ಕೊಳ್ಳಕ್ಕೆ ಸಿ ಎಂ ಹೊರಟಿದಾರಂತೆ ಹದಿನೇಳನೇ ತಾರೀಕು ಗುರುವಾರ ಮಧ್ಯಾಹ್ನ ಹೋಗ್ತಾರೆ ದೆಲ್ಲಿಗೆ ವೆರಿ ಗುಡ್ ಬನ್ನಿ ಸರ್ ಅದೇನಾಗುತ್ತೋ ನೋಡೋಣ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಅಷ್ಟೇ ಇನ್ನೇನು ಹೇಳಲ್ಲ ನಾನು ಯಾಕೆ ಸರ್ ಹಂಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ರಿ ಇನ್ನೇನ್ ಹೇಳಿರಿ ಬೇಗ ಮುಗಿಸ್ಕೊಂಬ್ರೆ ಬೇರೆ ಕೆಲ್ಸನವ್ರು ಮಾಡಿಸ್ಬೋದಲ್ಲ ಇದ್ರಲ್ಲೇ ಮುಳುಗಿರ್ತಾರ ಬೇರೆ ಇಲ್ವಲ್ಲ ಇವ್ರಿಗೆ ಹಂಗೆ ರಾಜ್ಯದ ಬೊಕ್ಕಸ ಹೆಚ್ಚು ಕಡಿಮೆ ಖಾಲಿಯಾದಂತೆ ಕಾಣಿಸ್ತಾ ಇದೆ ಹೀಗಾಗಿ ಬರೋಬ್ಬರಿ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ ಇನ್ನು ಬೆಂಗಳೂರು ವಿಭಜನೆ ಮಾಡಲ್ಲ ಅಂತ ಸಚಿವ ಮಾಧುಸ್ವಾಮಿ ಅವರು ತಿಳಿಸಿದ್ದಾರೆ ದೆಹಲಿಯಲ್ಲಿ ಹೊಸ ಕರ್ನಾಟಕ ಭವನ ನಿರ್ಮಾಣಕ್ಕೆ ನೂರ ಇಪ್ಪತ್ತು ಕೋಟಿ ಹಣವನ್ನು ಬಿಎಸ್ವೈ ಸರ್ಕಾರ ಮಂಜೂರು ಮಾಡಿದೆ ಯಾತಕ್ಕೆ ಕೋಟಿ ಜಿ ಎಸ್ ಲೆಕ್ಕದಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಕೋಟಿ ಅಷ್ಟೇ ತಾನೆ ತಾನೇನು ಅಲ್ವಲ್ಲ ಕೊರೋನಾ ಎಫೆಕ್ಟ್ ಇದು ಬಂದಿದ್ದರೆ ಓಕೆ ಅಂದ್ರೆ ರಾಜ್ಯದ ಸುಮಾರು ಎರಡು ಲಕ್ಷ ಕೋಟಿ ಹೆಚ್ಚು ಕಡಿಮೆ ಆಚೆ ಈಚೆ ಬಂದ್ರೆ ನಮ್ದು ಬಜೆಟ್ ಮೂವತ್ ಮೂರ್ ಸಾವಿರ ಕೋಟಿ ಅಂದ್ರೆ ಎಷ್ಟು ಭಾಗ ಲೆಕ್ಕ ಹಾಕೊಳ್ಳಿ ಆರಲ್ಲ ಒಂದು ಭಾಗ ಹೆಚ್ಚು ಕಡಿಮೆ ಈಗಾಗಲೇ ನಮ್ದು ಸಾಲದ ಪ್ರಮಾಣ ಎಷ್ಟಿದೆ ಅನ್ನೋ ಅರಿವು ಎಲ್ಲರಿಗೂ ಇದೆ ಈ ರಾಜ್ಯದಲ್ಲಿ ಅದಕ್ಕೆ ತಂದು ಈ ಮೂವತ್ ಮೂರು ಸಾವಿರ ಕೋಟಿ ಆಡ್ ಮಾಡ್ತೀರಿ ಓಕೆ ನೋ ಪ್ರಾಬ್ಲಮ್ ಇದರ ಪೇಮೆಂಟ್ ಹೆಂಗೆ ಇದರದ್ದು ಬಡ್ಡಿ ಕತೆ ಏನು ಇದನ್ನ ಪೇ ಮಾಡಕ್ಕೆ ಬಡ್ಡಿ ಮನೆ ಹಾಳಾಗೋಗ್ಲಿ ಕಡಿಮೆ ಬಡ್ಡಿನೋ ಮನ್ನಾನೋ ಮಾಡ್ಕೊಡ್ತಾರೆ ಅಂತ ಇಟ್ಕೊಳ್ಳೋಣ ಬೇಕಾರೆ ಇದನ್ನ ಪೇ ಮಾಡಕ್ಕೆ ಆದಾಯ ಎಲ್ಲಿಂದ ಆದಾಯ ಇಲ್ಲ ಅಂತ ಜಿ ಎಸ್ ಟಿ ಬಿದ್ದಿರೋದು ಆದಾಯ ಎಲ್ಲಿಂದ ಹೊಸ ಆದಾಯ ಟ್ಯಾಕ್ಸ್ ಹಾಕ್ತೀರೇನು ನೀವು ಟ್ಯಾಕ್ಸ್ ಹಾಕಿದ್ರೆ ಇಂದ ಕಪಕಲ್ಲ ಪಟಪಟ ಅಂತ ಕಪಾಳ ಕೊಡಿಸ್ಕೊಂಡಿರೋ ಜನ ಇನ್ನೆಲ್ಲಿಂದ ಟ್ಯಾಕ್ಸ್ ತುಂಬುತ್ತಾರೆ ಈ ಮೂವತ್ತ್ ಮೂರು ಸಾವಿರ ಕೋಟಿನ ರಾಜ್ಯ ಸರ್ಕಾರ ಏನಕ್ಕೆ ಬಳಸತ್ತೆ ಅಂತ ರಾಜ್ಯದ ಮುಂದೆ ಲೆಕ್ಕ ಇಡಬೇಕು ಫಸ್ಟ್ ನೀವು ಪಾರದರ್ಶಕವಾಗಿ ಇದೀವಿ ಅನ್ನೋದಾದ್ರೆ ಯಾತಕ್ಕಿ ಮೂವತ್ಮೂರು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಇಡಬೇಕು ಕೆಳಕ್ಕೆ ಹಳೆ ಪಿ ಡಬ್ಲ್ಯೂ ಡಿ ಬಿಲ್ ಕೊಡಕ್ಕ ಇನ್ಯಾವುದೋ ಕಾಮಗಾರಿ ವ್ಯವಹಾರ ವ್ಯವಹಾರ ಮುಗಿಸಕ್ಕ ಆಸ್ತಿಯನ್ನು ಸೃಜನೆ ಮಾಡಲಿಕ್ಕ ಯಾತಕ್ಕೆ ಈ ಮೂವತ್ ಸಾವಿರ ಕೋಟಿ ಖರ್ಚಾಗ್ತಿದೆ ಇಡಬೇಕು ತಂದುಬಿಟ್ಟು ದುಡ್ಡು ಸ್ಪೆಂಡ್ ಮಾಡ್ತೀನಿ ನಿಮ್ಮ ತಾತನ ಮನೆ ಆಸ್ತಿ ಅಲ್ಲ ಈ ರಾಜ್ಯದ ಹಣಕಾಸಿನ ವ್ಯವಹಾರ ಇಡಬೇಕು ಹೂ ಎವರ್ ಇಟ್ ಈಸ್ ಇದ್ರ ಲೆಕ್ಕ ಕೊಟ್ಟು ಮುಂದಕ್ಕೆ ಹೋಗಿ ಈಗ ನಡೆದಾಗ ಪ್ರತಿಪಕ್ಷ ಮಾಡಬೇಕಾಗಿರೋ ಕೆಲಸ ಇದು ಯಾಕ ದುಡ್ಡು ಎಲ್ಲಿಗೋಗತ್ತಾ ದುಡ್ಡು ಕೊಡಿ ಲೆಕ್ಕಾಸಕ್ ಫಸ್ಟ್ ಕಂಡು ಕಂಡಿದ್ದಕ್ಕೆ ಹಳೇ ಬಿಲ್ಲುಗಳು ನಾಲಿಗೆಯನ್ನು ಚಪ್ಪರಿಸಿಕೊಂಡು ಬಿಡುಗಡೆ ಮಾಡುವ ಬಿಲ್ಲುಗಳು ಅದಕ್ಕ ಯಾವುದಕ್ಕೆ ಗೊತ್ತಾಗಬೇಕು ಭಾರತ ಚೀನಾ ಸಂಬಂಧದ ವಿಚಾರದಲ್ಲಿ ಅದರಲ್ಲೂ ಗಡಿಯಲ್ಲಿರುವ ಪರಿಸ್ಥಿತಿಯ ಬಗ್ಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇವತ್ತು ಲೋಕಸಭೆಯಲ್ಲಿ ಒಂದು ಒಂದು ಪ್ರಕಟಣೆಯನ್ನ ಅಥವಾ ಹೇಳಿಕೆಯನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಚೀನಾ ಇಂಥ ಕಿರಿಕ್ ಮಾಡ್ತಿರೋದು ಕರೋನಾ ಸಂದರ್ಭದಲ್ಲಿ ತಪ್ಪು ಗಡಿ ಗಡಿಯುದನ್ನು ನಾವು ಸರ್ ರೆಡಿ ಆಗಿದ್ದೀವಿ ಏನು ಬಂದರೂ ಎದುರಿಸ್ತೀವಿ ನೋ ಪ್ರಾಬ್ಲಮ್ ರಾಜಿ ಪ್ರಶ್ನೆನೇ ಇಲ್ಲ ಎಲ್ ಎ ಸಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನಿದೆ ಅದನ್ನ ಹೆಚ್ಚು ಕಡಿಮೆ ಮಾಡಿ ಬದಲಾಯಿಸ ಟ್ರೈ ಮಾಡಿದ್ರೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಚೀನಾ ಅದನ್ನ ಬೆಕ್ ಅಂತ ಹೇಳಿದ್ದಾರೆ ಆ ಭಾರತೀಯ ಸೈನ್ಯ ಎಲ್ಲವನ್ನು ಸಮರ್ಥವಾಗಿ ಇಲ್ಲಿವರೆಗೂ ತಡೆದಿದ್ದೀವಿ ನಥಿಂಗ್ ಟು ವರಿ ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ನಮ್ಮ ದೇಶದ ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ ಭೂಭಾಗವನ್ನು ಆಕ್ರಮಿಸಿದೆ ಅಂತ ಹೇಳಿದ್ರು ಹೌದು ಆಕ್ರಮಿಸಿತ್ತು ಬಾಲಾಮದ ಕೊಂಡು ಕೂತಿದ್ವಿ ಇವತ್ತು ಮೂವತ್ತಾರು ಮೀಟರ್ಗೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಕೂತ್ಕೊಂಡು ಇವತ್ತು ಯಾಕೆ ಅವತ್ತು ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ ಅದು ಬ ಇಲ್ಲಿವರೆಗೂ ಚೈನಾಗೆ ಭಾರತ ಎದೆ ಉಬ್ಬಿಸಿ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ಕೊಂಡು ರಾಹುಲ್ ಗಾಂಧಿ ಮೋದಿಜಿ ದೇಕೊಮ್ಮೆರೋ ಆಪ್ಕೋಕೆ ಅದೇನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತಿದ್ರಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಾ ಇಲ್ಲ ಭಾರತ ಚೈನಾಗೆ ಅವ್ರು ಮಾಡಿದ್ದಾಗೆಲ್ಲ ಬಗ್ಗಿ ಬಗ್ಗಿ ನಾವು ಹಿಂದಕ್ಕೆ ಬಂದ್ವಿ ಅವ್ರು ಈ ಸರಿನೂ ಅಂದ್ಕೊಂಡ್ರು ಹಾಗೆ ಆಗತ್ತೆ ಅಂತ ಈ ಸರಿ ಬಿದ್ದಿದ್ದೀವಿ ಅದಕ್ಕೆ ಗಾಬರಿ ಆಗಿರೋದವರು ಅದಕ್ಕೆ ಗೊಂದಲ ಗೊದಲಾಗಿರೋದವ್ರು ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ನ ಕಳ್ಕೊಂಡಾಗ ಏನು ಕಳೆಗ ಬೀಜ ತಿಂತಿದ್ರ ಎಲ್ಲರೂ ವ್ಯಾಂಗಾರ ಅವಾಗ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಅಲ್ಲ ಇದು ಇದು ಎರಡು ಸಾವಿರದ ಇಪ್ಪತ್ತರ ಭಾರತ ಏನಾಗುತ್ತೋ ಯುದ್ಧ ಪದ ಪ್ರಶ್ನೆ ಬೇರೆ ಯುದ್ಧ ಬೇಕಿಲ್ಲ ಯುದ್ಧ ಪದ ನಮ್ಮೊಬ್ಬರಿಗೆ ಲಾಸ್ ಅಲ್ಲ ಅವ್ರಿಗೂ ಲಾಸ್ ಇದೆ ಅದು ಅವ್ರಿಗೂ ಗೊತ್ತು ತೋರಿಸಬೇಕು ನೋಡೋಣ ಅದ್ ಏನ್ ಮಾಡ್ತಾರೆ ಬಿಟ್ಕೊಂಡು ಹೋದ್ರೆ ಹಿಂಗೇನೆ ದಬಾವಣೆ ಮಾಡ್ಕೊಂಡು ಒಂಥರ ಇದ್ದಂಗೆ ಒಂದು ಏರಿಯಾನಲ್ಲಿ ಪೊಲೀಸ್ ತೊಂದ್ ಸರಿ ಇಲ್ಲದೆ ರೌಡಿನ್ ಬಿಟ್ಟರೆ ಇನ್ನೇನಾಗತ್ತೆ ಇದು ಹಂಗೆ ಇದು ರೌಡಿ ರಾಜ್ಯ ಚೀನಾ ನಥಿಂಗ್ ಬಟ್ ರೌಡಿ ರಾಜ್ಯ ಎಸ್ ಹನ್ನೊಂದು ವರ್ಷಗಳ ಬಳಿಕ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಭೂಮಿ ಪೂಜೆ ನೆರವೇರಿತು ಸಿಎಂ ಯಡಿಯೂರಪ್ಪ ಆನ್ಲೈನ್ ಮೂಲಕ ಶಂಕುಸ್ಥಾಪೆಯನ್ನು ನೆರವೇರಿಸಿದ್ದು ನಂತರದಲ್ಲಿ ಮಾತನಾಡಿ ವಿಷ್ಣುವರ್ಧನ್ ಅವರ ಸುಸಜ್ಜಿತ ಸ್ಮಾರಕ ನಿರ್ಮಿಸಲು ನಾವು ಬದ್ದರಾಗಿದ್ದೀವಿ ಅಂತ ತಿಳಿಸಿದರು ಸ್ಮಾರಕ ನಿರ್ಮಾಣದ ಗುತ್ತಿಗೆಯನ್ನು ಪೊಲೀಸ್ ವಸತಿ ನಿಗಮಕ್ಕೆ ನೀಡಲಾಗಿದೆ ಈ ಬೆಳವಣಿಗೆಯಿಂದ ವಿಷ್ಣು ಕುಟುಂಬ ಮತ್ತು ಅಭಿಮಾನಿಗಳಿಗೆ ಖುಷಿ ತಂದಿದೆ

ಪುಣ್ಯಕ್ಕೆ ಸ್ಥಳೀಯರನ್ನು ಟ್ರ್ಯಾಕ್ಟರ್ ಹಿಡ್ಕೊಂಡು ಎಳಕಮಿದಾರೆ ಆಚೆಗೆ ಅದನ್ನೆಲ್ಲ ಸುಮಾರು ಕಡೆ ಮಳೆ ಬಂದಿದೆ ಬಟ್ ಮಳೆ ಪ್ರಮಾಣ ಇಳಿದ ವರದಿಗಳೂ ಇದೆ ಕೆಲವು ಕಡೆ ರಾಜ್ಯದಲ್ಲಿ